Hi guys, welcome back to my channel. ಇವತ್ತು ನಾವು ಈ ವಿಡಿಯೋಲಿ ಇಂಡಿಯನ್ ಗ್ರೋಸರಿ ಶಾಪ್ಸ್ ಹೇಗಿರುತ್ತೆ ಯುಎಸ್ ಅಲ್ಲಿ ಅಂತ ನೋಡೋಣ. ನಾನು ಇವತ್ತು ನಿಮ್ಮನ್ನ ಪಟೇಲ್ ಬ್ರದರ್ಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಟೇಲ್ ಬ್ರದರ್ಸ್ ಎಲ್ಲಾ ಸ್ಟೇಟಲ್ಲೂ ಇರುತ್ತೆ, ತುಂಬಾ ದೊಡ್ಡ ಇಂಡಿಯನ್ ಗ್ರೋಸರಿ ಸೂಪರ್ ಮಾರ್ಕೆಟ್ ಅಂತ ಹೇಳ್ಬೋದು. ಎಲ್ಲಾನೂ ಸಿಗುತ್ತೆ ಅಂಡ್ ಅಫೋರ್ಡಬಲ್ ಪ್ರೈಸ್ ಕೂಡ. ನಮ್ಮನೆ ಹತ್ರ ಎರಡು ಇಂಡಿಯನ್ ಶಾಪ್ಸ್ ಇದೆ, ಬಟ್ ನಾವು ತುಂಬಾನೇ ಜಾಸ್ತಿ ಗ್ರೋಸರಿ ಶಾಪ್ಸ್ ಮಾಡುವಾಗ ಶಾಪಿಂಗ್ ಮಾಡುವಾಗ ನಾವು ಪಟೇಲ್ ಬ್ರದರ್ಸ್ಗೆ ಹೋಗ್ಬಿಡ್ತೀವಿ, ಯಾಕಂದ್ರೆ ಅಲ್ಲಿ ಎಲ್ಲಾನು ಸಿಗುತ್ತೆ. ನಮ್ಮನೆ ಹತ್ರ ಇರೋದು ಸ್ವಲ್ಪ ಚಿಕ್ ಶಾಪ್ಸ್, ಎಮರ್ಜೆನ್ಸಿ ಏನಾದರೂ ಬೇಕಂದಾಗ ಒಂದು ಐಟಮ್ ಎರಡು ಐಟಮ್ ಬೇಕಂದ್ರೆ ನಾವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ. ನಾವು ತುಂಬಾನೇ ಒನ್ ಮಂತ್ ಇಂದ ಗ್ರೋಸರಿ ಶಾಪ್ ಮಾಡಿಲ್ಲ. ಸೊ ಇವತ್ತು ನಾವು ಪಟೇಲ್ ಬ್ರದರ್ಸ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ಶಾಪ್ಸ್ ಮಾಡ್ಕೊಂಡು ಬರ್ತೀವಿ, ಹಾಗೆ ನಿಮಗೂ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನಾವು ಇವತ್ತು ನಾರ್ತ್ ಅಟಲ್ ಬರೋ ಮ್ಯಾಸಚೂಸೆಟ್ಸಲ್ಲಿರೋ ಪಟೇಲ್ ಬ್ರದರ್ಸಿಗೆ ಬಂದಿದ್ದೀವಿ. ಇದು ನಮ್ಮ ಮನೆಯಿಂದ 30-35 miles ಆಗುತ್ತೆ, ನಮಗೆ 40 minutes ತಗೊಳ್ಳುತ್ತೆ ಮನೆಯಿಂದ ಇಲ್ಲಿಗೆ ಬರೋಕ್ಕೆ. ಈ ಥರ ಶಾಪ್ಸಿಗೆಲ್ಲ ಬರಬೇಕಂದ್ರೆ ಸ್ವಲ್ಪ ಔಟರಿಗೆ ಬರಬೇಕು ನಾವು. ಈ ಶಾಪ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಪ್ರೈಸಸ್ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಆವಾಗ ನಿಮಗೆ ಒಂದು ಐಡಿಯಾ ಸಿಗ್ಬೋದು ಇಲ್ಲೆಲ್ಲ ಏನು ವೆಜ್ಜಸ್ಗೆ ಗ್ರೋಸರೀಸ್ಗೆಲ್ಲ ಏನು ಪ್ರೈಸಸ್ ಇರ್ಬೋದು ಅಂತ. ಇಲ್ಲಿ ಸಮೋಸಾಸ್ ಕಚೋರೀಸ್ ಎಲ್ಲ ಇಟ್ಟಿರ್ತಿದ್ರು. ಕೋವಿಡ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಹೈಜಿನಿಕ್ ಪ್ರಾಬ್ಲಮಿಂದ ಎಲ್ಲನೂ ಪ್ಯಾಕ್ ಮಾಡಿ ಅವರು ಫ್ರಂಟ್ ಏನು ಸ್ಕ್ಯಾನ್ ಮಾಡ್ತಾರೆ ಅಲ್ಲೇ ಇಟ್ಟಿರ್ತಾರೆ. ಈ ಶಾಪಲ್ಲಿ ಎಲ್ಲ ಫ್ರೆಶ್ ವೆಜ್ಜೀಸ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ನಮ್ಮ ಇಂಡಿಯನ್ ಕುಕ್ವೇರ್, ಇಂಡಿಯನ್ ಸ್ನ್ಯಾಕ್ಸ್, ಇಂಡಿಯನ್ ಗ್ರಾಸರೀಸ್ ಎಲ್ಲನೂ ಸಿಗುತ್ತೆ. ಏನು ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ನಾನು ಆದಷ್ಟು ಎಲ್ಲನೂ ಈ ಶಾಪಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ನಾನು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಲೆಂತಿ ಆಗಿದೆ, ಪೂರ್ತಿ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಿಮಗೆ ಯು ಎಸ್ ಅಲ್ಲಿ ಬೇರೆ ಶಾಪ್ಸ್ ಬಗ್ಗೆನೂ ತಿಳ್ಕೊಳ್ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಹೇಳಿದ್ರಲ್ಲ ಯು ಎಸ್ ಅಲ್ಲಿ ಇಂಡಿಯನ್ ಗ್ರಾಸರಿ ಸ್ಟೋರ್ ಹೇಗಿರುತ್ತೆ ಅಂತ ನಿಮಗೆಲ್ಲ ಒಂದು ಐಡಿಯಾ ಬಂದಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ.